ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ರೆ ಒನ್ ಟೈಮ್ ಹಂಗೆ ನೋಡಿ, ನಮ್ಮ ನೇಚರಲ್ಲೇನೆ ಇದ್ದೀವಿ ನಾವು. ನಾವು ಬಂದಿರೋದು ಎಲ್ಲಿಗೆ ಸುನಿ? ಪಕ್ಷಿಧಾಮ ರಂಗನಾಥ್ ಇಟ್ಟು. ಅಂದರೆ ಅದ್ಭುತ ಒಂದು, ಅಂದರೆ ಇಡೀ ವರ್ಲ್ಡಲ್ಲೇ ಇರುವಂಥ ಪಕ್ಷಿಗಳಲ್ಲಿ ನೋಡ್ಬೋದು. ಅಂದರೆ ಈಗ ಒಂದು ಒಳ್ಳೆ ವಾತಾವರಣ ಕೂಡ, ಯಾಕಂದ್ರೆ ಈಗ ಒಳ್ಳೆ ಮಳೆ ವಾತಾವರಣ, ಆದ್ರಿಂದ ಹೊರಗಡೆಯಿಂದ ಪಕ್ಷಿಗಳೆಲ್ಲ ಬರ್ತವೆ ನಮ್ಮ ದೇಶಕ್ಕೆ. ಅದು ಕೂಡ ನಮ್ಮ ಹತ್ರನೇ, ನಮ್ಮ ಮೈಸೂರು ಹತ್ರನೇ, ಶ್ರೀರಂಗಪಟ್ಣ ಹತ್ರ ರಂಗನತಿಟ್ಟಲ್ಲಿ ಇದೆ ಅಂತ ನಮಗೊಂಥರ ಖುಷಿ ಆಗುತ್ತೆ. ಸರ್, ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಗುಜ್ಜಿ ನೋಡಿ. ಇವತ್ತಲ್ಲ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು, ಯಾಕಂದ್ರೆ ಬುಜ್ಜಿಗೆ ಬರ್ಡ್ಸ್ ಅನಿಮಲ್ಸ್ ಇದೆಲ್ಲ ಇಷ್ಟ ಅಲ್ವಾ. ಝೂಗೆ ಹೋಗಿ ಬಂದಿದ್ದೀವಿ, ಬರ್ಡ್ಸ್ ಎಲ್ಲ ತೋರಿಸೋಣ ಇಲ್ಲಿ ರಂಗನತಿಟ್ಟಕ್ಕೆ ಬಂದು ಅಂದ್ಬಿಟ್ಟು ಇವತ್ತಿಲ್ಲಿಗೆ ಬಂದಿದ್ದೀವಿ. ಅದಕ್ಕೂ ಮುಂಚೆ ಊಟ ಮಾಡಿಕೊಂಡು ಆಮೇಲೆ ವಿಸಿಟ್ ಕೊಡೋಣ, ಓಕೆನಾ? ಟೈಮ್ ಆಲ್ರೆಡಿ 2:30 ಆಗೋಗಿದೆ. ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಎಂಟ್ರಿ ಕೊಡೋಣ, ಬನ್ನಿ. ನೀನೇ ನೋಡು. ಓಕೆ ಓಕೆ. ಕಾಲಿನಲ್ಲಿ ಕೆಳಗೆ ತಕೊಡೋಣ, ಓಕೆ? ವಾಚ್ ಕಚ್ಚಬಾರ್ದು, ಓಕೆ? ಇವಾಗ ಊಟ ತಿನ್ಕೊಳ್ಳಿ ಆಮೇಲೆ. ಅವ್ರೆ ನಿನಗೆ ಸಪ್ರೇಟ್ ದೋಸೆ ಬೇಕಾ? ನಿನಗೆ ಒಂದು ಪ್ಲೇಟಲ್ಲಿ ಬೇಕಾ? ದೊಡ್ಡ ತಗೋತೀನಿ ಇದನ್ನೇ. ಆ ಕೈ ಈ ಕೈ. ಓಕೆ, ಗುಡ್. ಎಸ್, ಇವಾಗ ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮಿಬ್ಬರಿಗೆ 360 rupees ಆಯಿತು ವಿತ್ ಬೋಟಿಂಗ್ ಸೇರಿಸಿ. ಮಗನೇ, ಸೊ ಇವಾಗ ಎಂಟರ್ ಆದ್ವಿ. ವೇಟ್ ಬುಜ್ಜಿಮ್ಮ, ಪಪ್ಪನ ತೋರಿಸ್ತೀನಿ, ಕಮ್ ಪಪ್ಪನ ಜೊತೆ. ಸೊ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ನಾವು ರಂಗನತಿಟ್ಟಲ್ಲಿ. ಅಂದರೆ ಫಸ್ಟ್ ಟೈಮ್ ಬೋಟಿಂಗ್ ಹೋಗ್ತಾ ಇರೋದು. ನೀವು ಹೋಗಿದ್ದೀರಾ ಮುಂಚೆ? ಇದೇ ಫಸ್ಟ್ ಟೈಮ್ ಶೈಲು. ಎತ್ಕೊಳ್ಳಿ ಅವನು, ನಮ್ಮ ಮುದ್ದು ಖುಷಿ ಜೊತೆ ಅದು ಕೂಡ. ಅದು ಖುಷಿಗೆ ತೋರಿಸ್ಬೇಕು ಬರ್ಡ್ಸ್ನ ಎಲ್ಲ ಅಂತ ಬಂದು ಅಳಲ್ಲ ಕಮ್. ಸೊ ಟಿಕೆಟ್ ಎಲ್ಲ ತಗೊಂಡು ಬೋಟಿಂಗ್ ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ನಿಮ್ಮನ್ನು ಜೊತೆ ಕರ್ಕೊಂಡು ರಂಗನತಿಟ್ಟನ್ನ ತೋರಿಸ್ಬಿಡೋಣ. ಮುದ್ದು ಖುಷಿ ಅಂತ ತುಂಬಾ ಎಕ್ಸೈಟಿಂಗ್ ಆಗಿದ್ದಾನೆ, ಯಾಕಂದ್ರೆ ಏನೋ ಒಂಥರ ಖುಷಿ ಅವನಿಗೆ. ಪಪ್ಪನ ಜೊತೆ ಹೋಗ್ತಿದ್ದೀನಿ, ಮಮ್ಮ ಜೊತೆ ಏನಾದ್ರು ಟ್ರಿಪ್ ಬಂದಿದ್ದೀನಿ ಅಂತ ಟ್ರಕ್ಕಿಂಗೇ ಬಂದ್ಬಿಡ್ತಾನೆ. ಅವನಿಗೆ ಅವ್ನು ಹೋಗಕ್ ಆಗಿರ್ಲಿಲ್ಲ ಸ್ಕೂಲಲ್ಲಿ, ಬಟ್ ಹುಷಾರಿಲ್ಲ. ಸೊ ಇವಾಗ ಒಂಥರ ಖುಷಿ ಪಡ್ತಿದ್ದಾನೆ. ಎಲ್ಲಿ ಬೋಟಿಂಗ್? ಕೈ ಕೊಡಿ. ವೆರಿ ನೈಸ್ ಖುಷ್. ಎತ್ಕೊಂಡು ತೋರಿಸಿ ಅವನ್ಗೆ. ಅಲ್ಲೇ ಎಷ್ಟು ಬರ್ಡ್ಸ್ ಇದೆ ನೋಡಮ್ಮ, ಅಲ್ಲೇ ನೋಡು ಪಪ್ಪ ತೋರಿಸ್ತಾರೆ ಇವಾಗ. ನಮ್ಮಜ್ಜಿಗಂತೂ ಈಗ ನೋಡೋದಕ್ಕೇನೆ ಖುಷಿ. ಹೇಗ ಅನ್ನಿಸ್ತಿದೆ ಸುನಿ ಈ ನೇಚರ್ನ ನೋಡಿ? ಈ ನೇಚರ್ ನೋಡಿದ್ರೆ ಅಕಸ್ಮಾತ್ ಪ್ರತಿಯೊಬ್ಬ ಅಂದ್ರೆ ಕನ್ನಡಿಗನು ಬಂದು ನೋಡ್ಬೇಕು. ಪ್ರತಿ ಈ ಒಂದು ವಾತಾವರಣದಲ್ಲಿ ನಾವು ಹುಟ್ಟಿರೋ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ಬೋದು. ಈಗ ಅಷ್ಟು ಚೆನ್ನಾಗಿದೆ ಈ ಒಂದು ಪರಿಸರ, ಈ ಒಂದು ನೀರು, ವಾತಾವರಣ, ಒಳ್ಳೆ ಗಾಳಿ, ಖುಷ್ ಸಿ. ಸೊ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ನೇಚರ್ನ ಮತ್ತೆ ಮತ್ತೆ ನೋಡ್ತಾ ಇರ್ಬೇಕು ಅನ್ನೋ ತರ ಫೀಲ್. ಬನ್ನಿ ಮುಂದೆ ಮುಂದೆ ಬೋಟಿಂಗ್ ಹೋಗೋಣ, ಬೋಟಿಂಗ್ ಆಟ ಆಡೋಣ ನಾವು. ಬೋಟಿಂಗ್ ಅಲ್ಲಿ ಫುಲ್ ಎಂಜಾಯ್ ಮಾಡೋಣ. ಓಕೆ, ಕಾಲಲ್ಲಿ ನೀರ್ ಎತ್ಕೊಂಡಲ್ಲ ಬೋಟಿಂಗ್ ಅಂದ್ರೆ, ಬೋಟ್ ಅಲ್ಲಿ ಕುತ್ಕೊಂಡು ಹೋಗೋದು. ಕುತ್ಕೊಂಡು ಬರ್ಡ್ಸ್ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬರುತ್ತೆ, ಕುಣಿಸ್ಕೊಂಡು ಬರ್ತಾರೆ ನಮ್ಮ ತೋರಿಸ್ಕೊಂಡು. ದೂರದಲ್ಲಿದೆ ಬಟ್ ಅಷ್ಟು ಝೂಮಿಂಗ್ ಅಲ್ಲಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ಮಸ್ತ್ ಅಂದ್ರೆ ಬೇರೆ ದೇಶಗಳಿಂದೆಲ್ಲ ಬರ್ಡ್ಸ್ ಬರುತ್ತೆ ಅಂದ್ರೆ ನನಗೆ ಆಶ್ಚರ್ಯ. ಎಲ್ಲೋಗಣ ಖುಷ್, ಎಲ್ಲಿಗೆ ಹೋಗೋಣ? ಮಳೆ ಬರ್ತಾ ಇದೆ ಪಪ್ಪ, ಬೋಟಿಂಗ್ ಹೋಗ್ತೀವಿ ನಡಿ ಪಪ್ಪ ಜೊತೆ.
ಲೈವ್ ಜಾಕೆಟ್. ಇಲ್ಲಿ ಬುಜ್ಜಿಮ್ಮ ಇಲ್ಲಿ ಬುಜ್ಜಿಮ್ಮ ಬುಜ್ಜಿ ಇಲ್ಲಿ ನೋಡು ಬನ್ನಿ ಹೋಗೋಣ ಇಲ್ಲಿ ಹೋಗೋಣ ಬನ್ನಿ ಅಲ್ಲಿ ಮಕ್ಕಳು ಮಧ್ಯ ಕುಂಡ್ಸ್ಕೊತೀವಿ ಸುಮ್ಮನೆ ವೇಸ್ಟ್ ಅಳ್ಳಾಡ್ತಾ ಇದೆ. ಎಸ್ ಇವಾಗ ನಾವು ಬೋಟಿಂಗ್ ಹತ್ತಿದೀವಿ ಅಂದ್ರೆ ಇವಾಗ ಬೋಟ್ ಮೂವ್ ಆಗಿಲ್ಲ ಇನ್ನ ಮೂವ್ ಆಗುತ್ತೆ ಇಲ್ಲೇನೇ ಬೋಟಿಂಗೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು ರಂಗನತಿಟ್ಟಕ್ಕೆ ಬಂದರೆ ಯಾಕಂದರೆ ಬೋಟಿಂಗಲ್ಲಿ ಹೋಗ್ತಾ ಹೋಗ್ತಾನೆ ವೆರೈಟಿ ಬರ್ಡ್ಸ್ಗಳು ಕಾಣಿಸುತ್ತೆ ನಮಗೆ ಕ್ರೊಕೊಡೈಲು ಬರ್ಡ್ಸು ಫಿಶ್ಗಳು ಎಲ್ಲ ಕಾಣಿಸುತ್ತೆ ಸೊ ಬೋಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದಪ್ಪ ನನಗಂತೂ ಬೋಟ್ ಮೇಲೆ ಹತ್ತಮೇಲೆ ಸಿಕ್ಕಾಪಟ್ಟೆ ಒಂಥರ ಭಯ ಯಾಕಂದರೆ ಅದು ಒಂಥರ ಹಿಂಗೆ ವಾರಡಿ ಆದಂಗೆ ಆಡ್ತಾ ಇರುತ್ತೆ ಅಲ್ವಾ ಸೊ ಏನೋ ಒಂಥರ ಭಯ ಭಯ ಥರನೇ ನೀರಂತೂ ತುಂಬಿದೆ ನೋಡ್ತಾ ಇರ್ಬೋದು ನೀವು ಸುತ್ತಮುತ್ತ ಎಲ್ಲ ಕಡೆ ನೀರಿದೆ ಆದರೆ ಅವರು ಫುಲ್ ಸರೌಂಡಿಂಗ್ನ ತೋರಿಸಲ್ಲ ಯಾಕಂದರೆ ಇವಾಗ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಇದು ಮಳೆಗಾಲದಲ್ಲಂತೂ ಯಾರು ರಿಸ್ಕ್ ತಗೊಳ್ಳೋದಿಲ್ಲ ಸೊ ಗುಡ್ ಅಂತ ಹೇಳ್ಬೋದು ಇದು ಬೇರೆ ಸಮ್ಮರ್ ಟೈಮಲ್ಲಿ ಫುಲ್ ರೌಂಡ್ಸ್ ಆಗ್ತಾರೆ ನೋಡ್ತಾ ಇರ್ಬೋದು ನೀವು ಮರಗಳ ಮೇಲೆಲ್ಲ ವೆರೈಟಿ ಬರ್ಡ್ಸ್ಗಳಿದೆ ಅಲ್ಲಿ ತೋರಿಸ್ತಾ ಇರೋದು ನಾನು ಕ್ರೊಕೊಡೈಲ್ನ ನಾನು ತೋರಿಸ್ತಾ ಇದ್ದೀನಿ ಬಟ್ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ತುಂಬ ಝೂಮ್ ಹಾಕಿ ನೋಡಬೇಕು ಅಲ್ಲಿ ಎಲ್ಲಿ ಕ್ರೊಕೊಡೈಲ್ಸ್ ಇದೆ ಎಲ್ಲಿ ಮಲಗಿದೆ ಅಂತ ನೀರೊಳಗಡೆ ಕೂಡ ಬಂಡೆ ಥರ ತೇಲ್ತಾ ಇದೆ ಆದರೆ ನೋಡಿದವ್ರ ಬಂಡೆನೇ ಅನ್ಕೋಬೇಕು ಒಂದು ಕ್ಷಣ ಆಮೇಲೆ ಗೊತ್ತಾಗುತ್ತೆ ಅದು ಕ್ರೊಕೊಡೈಲ್ ಅಂತ ಸೊ ಇವಾಗ ಹಾಗೆ ನೋಡಿಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಬರ್ಡ್ಸಲ್ಲಿ ವೈಟ್ ಕಲರೇ ಇರುತ್ತೆ ಅದರಲ್ಲಿ ಎಷ್ಟೆಲ್ಲ ಡಿಫ್ರೆಂಟ್ ಇರುತ್ತೆ ವೈಟ್ ಬಂದು ಹಿಂದೆ ತುದಿ ಬಂದು ಗೋಲ್ಡ್ ಕಲರು ಈ ರೀತಿ ಅವ್ರು ನಮಗೆ ಹೇಳ್ತಾ ಇದ್ರು ಯಾವ ದೇಶದ ಬರ್ಡ್ ಇದು ಇದು ಬಂದು ಮರಿ ಹಾಕಿದೆ ಅಲ್ಲಿ ಮೊಟ್ಟೆ ಇಟ್ಟಿದೆ ನೋಡಿ ಹೀಗೆಲ್ಲ ಹೇಳ್ತಾ ಇದ್ರು ಅಲ್ಲಿ ಬೋಟ್ನ ಯಾರು ನಡೆಸ್ತಾ ಇದಾರಲ್ವಾ ಅವರೇ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸೊ ನಮ್ಮ ಬುಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತೀವಿ ಬೋಟಲ್ಲಿ ಬಂದು ಯಾಕಂದರೆ ಬುಜ್ಜಿಗೆ ಬೋಟ್ ಮೇಲೆ ಕೂತಿದ್ದೀನಿ ಅನ್ನೋದಕ್ಕಿಂತ ಸುತ್ತಮುತ್ತ ಬರೀ ನೀರಿದೆ ಮರಗಳಿದೆ ಇದನ್ನು ನೋಡೋದಕ್ಕೇ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಏನೋ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಾವು ಸುನೀಲ್ ಬಂದಾಗ ಎಲ್ಲೆಲ್ಲೋ ಹೋಗ್ತಾ ಇದ್ವಿ ಬೇರೆ ಕಡೆ ಎಲ್ಲ ಆದರೆ ಏನೋ ಒಂಥರ ಸುತ್ತ ಮರ ಗಿಡ ಮಧ್ಯ ನೀರು ಅದು ಬೋಟಲ್ಲಿ ನಾವು ಹೋಗ್ತಾ ಇದ್ದೀವಿ ಇದೆಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಸುನೀಲ್ ಅಂತೂ ತೋರಿಸ್ತಾ ಇದ್ರು ಅವ್ರ ಮಗಂಗೆ ಅಲ್ಲಿ ನೋಡು ಬರ್ಡ್ಸು ಇಲ್ಲಿ ನೋಡು ಅಲ್ಲಿ ಕ್ರೊಕೊಡೈಲ್ಗಳು ನೋಡು ಇಲ್ಲಿ ನೋಡು ಅಂತ ಬಟ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನ್ನ ಮಗನಿಗಂತೂ ಯಾಕಂದರೆ ಮಕ್ಕಳಿಗೆ ಪ್ರಾಣಿ ಪಕ್ಷಿ ಇದೆಲ್ಲ ಖುಷಿ ಅಲ್ವಾ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಪಕ್ಷಿ ಇದೆ ಅಂತ ಸುಮ್ಮನೆ ಸ್ಟ್ಯಾಚು ಗೊಂಬೆಗಳ ಥರನೇ ನಿಂತಿರ್ತವೆ ಏನು ರಿಯಾಕ್ಟ್ ಮಾಡಲ್ಲ ಯಾಕಂದರೆ ಅವಕ್ಕೂ ದಿನ ಜನಗಳನ್ನ ನೋಡಿ ನೋಡಿ ಇವರ ಬಂದರು ಬಿಡು ಜನಗಳು ಅನ್ನೋಂಗೆ ಆಗುತ್ತೆ ಅನಿಸುತ್ತೆ ಬೇರೆವಾದರೆ ಹಾರ್ಬಿಡ್ತವೆ ಬಟ್ ಇದರ ಒಂದಷ್ಟು ಸ್ಟೋರಿಗಳನ್ನ ಕೂಡ ಇವರು ಹೇಳಿದ್ರು ಇದು ಎಲ್ಲಿಂದ ಬರುತ್ತೆ ಈ ಪಕ್ಷಿಯ ನೇಮ್ ಏನು ಸ್ವಲ್ಪ ಒಂದಷ್ಟು ಡಿಸ್ಟರ್ಬೆನ್ಸ್ ಇತ್ತು ಮ್ಯೂಸಿಕ್ ಅದು ಇದು ಅಂದ್ಬಿಟ್ಟು ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಾನೇ ವಾಯ್ಸ್ ಕೊಟ್ಟು ಹಾಗೆ ರಂಗನತಿಟ್ಟಿಗೆ ನಾವು ಈ ಹತ್ತಿದ ಬೋಟಲ್ಲೇ ತಮಿಳಿಯನ್ಸ್ ಬಂದಿದ್ರು ತಮಿಳ್ನಾಡಿಂದ ಬಂದಿದ್ರು ಮತ್ತು ಆಂಧ್ರದಿಂದ ಬಂದಿದ್ರು ಅಂದರೆ ಅವರಿಗೆ ಕನ್ನಡ ಬರೋದಿಲ್ಲ ಸೊ ಹಾಗಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ ಅದಕ್ಕೆ ಅವರು ಏನೋ ಒಂಥರ ಖುಷಿಯಿಂದ ರಿಯಾಕ್ಟ್ ಮಾಡ್ತಾಯಿದ್ರು ಓ ಹೌದಾ ಈ ಥರ ಬರ್ಡ್ಸ್ಗಳು ಇಲ್ಲಿಗೆ ಬರುತ್ತಾ ಎಷ್ಟು ವರ್ಷ ಇರುತ್ತೆ ಇಲ್ಲ ಮರಿ ಮಾಡುತ್ತಾ ಮೊಟ್ಟೆ ಇಡುತ್ತಾ ಸೊ ಇದೆಲ್ಲ ನಾವು ತಿಳ್ಕೊಬೇಕಾಗಿರೋ ವಿಷಯಗಳೇ ಅಲ್ಲಿ ಮೊಟ್ಟೆ ಇಟ್ಟಿರೋದನ್ನ ಕೂಡ ನೆಸ್ಟ್ ಏನು ಹೇಳ್ತೀವಿ ಅದನ್ನು ಕೂಡ ತೋರಿಸಿದ್ರು ಪುಟಾಣಿ ಮರಿಗಳಿಗೆ ಅದು ಅದರ ಕೊಕ್ಕೇನಿರುತ್ತೆ ಅದರಿಂದ ಊಟನ ಕೊಡ್ತಿದ್ದನ್ನ ಅದನ್ನು ಕೂಡ ತೋರಿಸಿದ್ರು ಅದೆಲ್ಲ ಒಂಥರ ಏನೋ ನೋಡಿದ್ರೆ ಖುಷಿಯಾಗುವಂಥದ್ದು ಅಲ್ವಾ ನಮಗೂ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಹೊಸದಾಗಿತ್ತು ತುಂಬ ಖುಷಿಯಾಯಿತು ಸುನಿ ಜೊತೆ ಔಟಿಂಗ್ ಬಂದಿದ್ದು ಏನೋ ಒಂಥರ ಖುಷಿ ಅಂತ ಅನಿಸ್ತು ನೇಚರ್ನ ನೋಡ್ದಂಗೆ ಸಿಟೀಲಿ ಅಂತ ಅಂದರೆ ಇಷ್ಟೆಲ್ಲ ನೀರು ಮರ ಗಿಡ ಗಾಳಿ ಫ್ರೆಶ್ನೆಸ್ಸು ಸಿಗೋದಿಲ್ಲ ಅಷ್ಟು
ಆದರೆ ಇಲ್ಲಿಗೆಲ್ಲ ಬಂದ್ವಿ ಅಂತಂದರೆ ಸೇಮ್ ನಮ್ಮ ಊರು ನಮ್ಮ ಹಳ್ಳಿಲಿ ಯಾವ ರೀತಿ ಇರುತ್ತೋ ವಾತಾವರಣ ಹಾಗೇನೆ ಇತ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಇಲ್ಲಿ ವೆರೈಟಿ ಬರ್ಡ್ಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮರದ ಮೇಲೆ ಕೂತಿದ್ದಾವೆ, ಒಂದಷ್ಟು ಅಳ್ಳಾಡ್ತಿದ್ದಾವೆ, ಇನ್ನೊಂದಷ್ಟು ಅಳ್ಳಾಡ್ತಾ ಇಲ್ಲ. ನಾನು ನವಿಲಿಗೆ ಮಾತ್ರ ಗರಿ ಇರೋದು ಅಂತ ಅಂದ್ಕೊಂಡೆ. ಇಲ್ಲಿ ಒಂದು ವೈಟ್ ಬರ್ಡ್ ಇತ್ತು, ಅದಕ್ಕೆ ಕೂಡ ಗರಿ ಬಿಚ್ಚಿಯೋದು ಕುಣಿತಾ ಇತ್ತು. ಹೊಸ ಹೊಸ ಪಕ್ಷಿಗಳು ಇದನ್ನು ನೋಡಿ ಯಾವ ರೀತಿ ಇದೆ. ಅದ್ರ ಕತ್ ಮಾತ್ರ ಬೇರೆ ಕಲರ್ ಇದೆ, ಅದ್ರ ಬಾಡಿ ಪೂರ ವೈಟ್ ಕಲರ್ ಇದೆ. ನಾವು ನೋಡದೇ ಇರೋದು, ನಾವು ದಿನ ಹೋಗೋ ಪಾರಿವಾಳ ನೋಡ್ತೀವಿ ಸಿಟಿಗಳಲ್ಲಾದರೆ, ಇಲ್ಲ ಮಾಮೂಲಿ ಕಾಗೆಗಳು ಈ ಥರ ನೋಡ್ತಾ ಇರ್ತೀವಿ ಗುಬ್ಬಚ್ಚಿ. ಆದರೆ ನಮ್ಮ ಹಳ್ಳಿಗಳಲ್ಲಿ ಒಂದಷ್ಟು ಗಿಳಿಗಳು ಎಲ್ಲ ಸಿಕ್ಕುತ್ತೆ, ಡಕ್ಕೆಲ್ಲ ನೋಡೋಕೆ ಸಿಗುತ್ತೆ. ಇಲ್ಲಂತೂ ಇನ್ನೂ ವೆರೈಟಿ ವೆರೈಟಿನೇ ಸಿಕ್ಕಿದೆ ನಮಗೆ. ಅಲ್ಲೇನು ನೋಡ್ತಾ ಇದ್ದೀರಾ, ಅದ್ರ ತುಂಬ ಇರೋದು ಪಕ್ಷಿಗಳೇ. ನಮ್ಮ ನೋಡಿದ್ರೆ ಏನೋ ಹೂ ಥರ ಕಾಣಿಸ್ತಿದೆ ಅದು, ಆದರೆ ಹೂವಲ್ಲ, ಅದು ಕಂಪ್ಲೀಟ್ ಪಕ್ಷಿಗಳು. ಇದೆಲ್ಲ ಆದಮೇಲೆ ಅಲ್ಲಿ ಬಂಡೆ ಮೇಲೆ ಒಂದು ಮೊಸಳೆ ಕೂಡ ಮಲಗಿತ್ತು. ಇಲ್ಲಿ ಮರಗಳಲ್ಲಿ ಒಂದಷ್ಟು ಬರ್ಡ್ಸ್ಗಳು ಕೂಡ ಇತ್ತು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಸೊ ಬೋಟಿಂಗ್ ಮುಗೀತು, ಎಕ್ಸ್ಪೀರಿಯನ್ಸ್ ಅಂತ ಚೆನ್ನಾಗಿತ್ತು. ಹೆಂಗನ್ನಿಸ್ತು? ಭಯ ಭಯ ಥರ ನನಗಂತೂ ಭಯನೇ ಆಗ್ತಾ ಇತ್ತು. ಬೋಟ್ ಹಿಂಗೆ ಶೇಕ್ ಮಾಡಿದ್ರೆ ಫಸ್ಟ್ ಟೈಮ್ ಅಲ್ವಾ, ಸೊ ಭಯ ಆಗ್ತಾ ಇತ್ತು. ಚೆನ್ನಾಗಿತ್ತು, ಬರ್ಡ್ಸ್ ಕ್ರೊಕೊಡೈಲ್ ಎಲ್ಲ ಇತ್ತು ಅಲ್ಲಿ. ವಾವ್, ಬಟರ್ಫ್ಲೈನಾ? ಹ್ಮ್, ವಾವ್ ಚೆನ್ನಾಗಿದೆ ಅಲ್ಲಿ. ಬುಜ್ಜಿಮ್ಮ ನೀವು ನಿಂತ್ಕೋತೀರಾ? ಪಪ್ಪ ನೀವು ಹೋಗಿ. ನಿಮ್ ಕೈ ಅಡ್ಡಸ್ ಇದು ಬಲ್ಗೈ. ಸೊ ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಇದೆ, ಪುಟಾಣಿ ಗ್ಲಾಸ್ ಬ್ರಿಡ್ಜ್. ನಾನು ಬರಲಾ? ಕೆಲವೊಂದು ಹತ್ರ ಬರ್ತವೆ, ರೂಢಿ ಆಗಿರ್ತದೆ. ಅದು ಬೋಟಿಂಗ್ ಎಲ್ಲ ಹೋಗಿ ಬಂದ್ಮೇಲೆ ಒಂದು 1 ಕಿಲೋಮೀಟರ್ ರೌಂಡ್ ಸರೌಂಡಿಂಗ್ ಸುತ್ತೋದೇ ಆಗುತ್ತೆ. ಇವಾಗ ಮುಗೀತು, ಮನೆಗೆ ಹೋದ್ರೆ ಸಾಕು ಅನ್ನಿಸ್ತಾ ಇದೆ. ಬುಜ್ಜಿಗೂ ಅಷ್ಟೇ, ನಾನು ಮೊದಲು ಛತ್ರಿ ಬೇಕು, ಚಿಕ್ಕದು ಛತ್ರಿ ಬೇಕು ಅಂತಿದ್ದಾರೆ. ಅದು ತಗೊಂಡು ಇವಾಗ ಹೊರಡ್ಬೇಕು. ಒಂದು ಬುಜ್ಜಿ ಫಿಶಸ್ ನಡು. ಒಂದೇ ಕಲ್ ಸಿಕ್ಕಾಪಡೆ ಫಿಶ್ ಇದೆ ಅಲ್ಲಿ. ಅಲ್ಲಿ ಸ್ಟೋನ್ ಬರ್ತಾ ಇದೆ ಮಗನೆ. ಅಲ್ಲೇ ಒಳಗಡೆ ದೊಡ್ಡ ಫಿಶ್ ಇಲ್ಲ, ಸೌಂಡ್ ಮಾಡ್ಬೋದು ಹಂಗ ಬರ್ತಾ ಇದೆ. ಹಂಗೆ ಇದೆ. ಹಾಗೆ ನಾವು ವಾಪಸ್ ಬರ್ಬೇಕಾದ್ರೆ ಅಲ್ಲೇ ಒಂದು ಪುಟಾಣಿ ಪ್ಲೇ ಗ್ರೌಂಡ್ ಇದೆ ಮಕ್ಕಳಿಗೆ ಅಂತ, ಪಾರ್ಕ್ ರೀತಿ. ಇಲ್ಲಿ ಆಟ ಆಡ್ಬೇಕು ಅಂತ ಹೇಳ್ದ ಬುಜ್ಜಿ ಬೇಬಿ. ಸೊ ಹಂಗಾಗಿ ಆಟ ಆಡ್ಸೋಣ ಅಂದ್ಬಿಟ್ಟು ನಾನು ಇಲ್ಲೇ ಕರ್ಕೊಂಡು ಬಂದ್ವಿ. ಸೊ ಜಾರುಗುಪ್ಪೆ, ಜೋಲಿ ಇದ್ರಲ್ಲೆಲ್ಲ ಆಟ ಆಡಿದ್ರು ಖುಷಿ ಬೇಬಿ. ಖುಷಿ ಆಯಿತು ಬುಜ್ಜಿ ಕೂಡ, ನಮಗೆ ಕೂಡ ತುಂಬಾ ಖುಷಿ ಆಯ್ತಪ್ಪ. ಇಲ್ಲೆಲ್ಲ ಓಡಾಡಿ, ಇಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡಿ, ಬರ್ಡ್ಸ್ ಬೋಟಿಂಗ್ ಎಲ್ಲ ಸಖತ್ತಾಗಿ ಸೂಪರಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಈ ರೀತಿ ಕಳೀತು. ಸೊ ನನಗೆ ರಜಾ ಇದೆ ಅಂತಂದರೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಇಲ್ಲ ಅಂತಂದರೆ ನನ್ನ ಕ್ಲಾಸಸ್ಸು ನಿಲ್ಮನೆ. ಸೊ ಇವತ್ತು ಚೆನ್ನಾಗಿತ್ತು ವ್ಲಾಗ್. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.